ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಮೋದಿಗೆ ಬಿಗ್ ಶಾಕ್ ಆದಿದೆಯಾ? ಸ್ವಂತ ಬಲದಿಂದ ಮೋದಿ ಮತ್ತೆ ಅಧಿಕಾರಕ್ಕೆ ಬರುವುದು ಕಷ್ಟನ? ಯಾವ ಪಕ್ಷಗಳಿಗೂ ಬಹುಮತ ಸಿಗಲ್ವಾ? ಯಾಕಂದ್ರೆ ಲೋಕಸಭಾ ಚುನಾವಣೆಗೆ ಕೆಲವೇ ತಿಂಗಳು ಬಾಕಿ ಇದ್ದು ಸಿಓಟ ಚುನಾವಣಾ ಪೂರ್ವ ಸಮೀಕ್ಷೆ ನಡೆಸಿದ್ದು ಮತದಾರನ ಸತ್ಯದ ಒಲವು ಬಹಿರಂಗವಾಗಿದೆ. ಸಮೀಕ್ಷೆಗಳ ಪ್ರಕಾರ ಪ್ರಧಾನಿ ನರೇಂದ್ರ ಮೋದಿಗೆ ಈ ಬಾರಿ ಸಂಕಷ್ಟ ಎದುರಾಗಲಿದೆ ಎಂದೇ ಎಲ್ಲ ಸಮೀಕ್ಷೆಗಳು ಪ್ರೆಡಿಕ್ಟ್ ಮಾಡಿವೆ. ಇದು ಬಿಜೆಪಿ ಚಾಣಕ್ಯ ಅಮಿತ್ ಶಾ ಹಾಗೂ ಸ್ಟಾರ್ ಪ್ರಚಾರಕ ಪ್ರಧಾನಿ ಮೋದಿ ಅವರಿಗೆ ಆಘಾತಕಾರಿ ವಿಚಾರ ಎಂದೇ ವಿಶ್ಲೇಷಿಸಲಾಗುತ್ತಿದೆ. ಸಿಓಟ ಸಮೀಕ್ಷೆ ಪ್ರಕಾರ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಪಕ್ಷಕ್ಕೆ ಬಹುಮತ ಸಿಗುವುದಿಲ್ಲ ಎಂಬ ಭವಿಷ್ಯ ಬಹಿರಂಗವಾಗಿದೆ. ಎಸ್, ಸಿಓಟ ಸಮೀಕ್ಷೆಯಲ್ಲಿ ಎಲ್ಲೋ ಒಂದ್ ಕಡೆ ನೋಡಿದಂತ ಸಂದರ್ಭದಲ್ಲಿ ಈ ಬಾರಿ ಒಂದು ನೆಕ್ ಟು ನೆಕ್ ಫೈಟ್ ಅಂತೂ ನಿರ್ಮಾಣವಾಗಿದೆ. ಜೊತೆಗೆ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲಾ ರೀತಿ ಒಂದ್ ರೀತಿ ಮೋದಿ ಮೇನ್ ಆಯ್ತು, ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಮೋದಿ ಅವರು ಗೆದ್ದೇ ಗೆಲ್ತಾರೆ ಈ ಬಾರಿ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈ ಬಾರಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಚುನಾವಣೆ ಸಮೀಕ್ಷೆಗಳನ್ನ ನೋಡುವಂತ ಸಂದರ್ಭದಲ್ಲಿ. ಓಕೆ, ನಾವು ನೋಡೋಣ. ಮೊದಲನೇದಾಗಿ ಕರ್ನಾಟಕದ ಸಿಓಟ ಸಮೀಕ್ಷೆ, ಯಾವ್ಯಾವ ಎಷ್ಟು ಸೀಟ್ಸ್ ಬರ್ಬೋದು ಈ ಬಾರಿ ಬಿಜೆಪಿಗೆ ಮತ್ತು ಕಾಂಗ್ರೆಸ್ ಅನ್ನೋದನ್ನ ನಾವು ನೋಡೋಣ. ಮತ್ತು ಟೋಟಲ್ ಆಗಿ 28 ಇದರಲ್ಲಿ ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ 14, ಕಾಂಗ್ರೆಸ್ಗೆ 11 ಕೊಟ್ಟಿದ್ದಾರೆ ಚುನಾವಣಾ ಸಮೀಕ್ಷೆಯಲ್ಲಿ. ಜೆಡಿಎಸ್ಗೆ 3. ಒಟ್ಟಾರೆ ಇಲ್ಲಿ ಕರ್ನಾಟಕದಲ್ಲಿ ಎಲ್ಲೋ ಒಂದ್ ಕಡೆ ನೋಡಿದಾಗ ಅಫ್ಕೋರ್ಸ್ ಬಿಜೆಪಿ ಒಂದು ಲೀಡಲ್ಲಿ ಇದ್ರೂ ಕೂಡ ಇಲ್ಲಿ ಮೈತ್ರಿ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ಮತ್ತು ಜೆಡಿಎಸ್. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಬಿಜೆಪಿಗೆ ಒಂದು ಪ್ಲಸ್ ಪಾಯಿಂಟ್ ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಒಂದು ಪ್ಲಸ್ ಪಾಯಿಂಟ್ ಕಾಂಗ್ರೆಸ್ ಕಡೆ ಇದೆ ಅಂತಾನೂ ಹೇಳಬಹುದು. ಒಂದು ನೆಕ್ ಟು ನೆಕ್ ಫೈಟ್ ಅಂತೂ ಕರ್ನಾಟಕದಲ್ಲಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಇರುತ್ತೆ. ಅಷ್ಟು ಸುಲಭವಾಗಿ ಬಿಜೆಪಿ ಪರ ವರ್ಕೌಟ್ ಆಗೋದು ಡೌಟ್. ಸೊ ಅದನ್ನೇ ಸಿಓಟ ಸಮೀಕ್ಷೆ ಕೂಡ ಹೇಳಲಾಗ್ತಾ ಇದೆ. ಅತಿ ಹೆಚ್ಚು ಸೀಟ್ಸ್ ಇದ್ರೂ ಕೂಡ ಕರ್ನಾಟಕದಲ್ಲಿ ಒಂದ್ ರೀತಿ ಎಲ್ಲಾ ರೀತಿ ಒಂದು ಮೂರು ಪಕ್ಷಗಳು ಕೂಡ ಒಂದು ಟಫ್ ಫೈಟ್ ಅಂತೂ ಇರುತ್ತೆ. ಈ ಬಾರಿ ಮೋದಿಯ ಮೇನ್ಯ ಇಲ್ಲಿ ಕರ್ನಾಟಕದಲ್ಲಿ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಬಹುಶಃ ಒಂದು 2-3 ರ್ಯಾಲಿಗಳ ನಡೆದ ನಂತರ ಒಂದು ಸಂಪೂರ್ಣ ಚಿತ್ರಣ ಸಿಗುತ್ತೆ. ಇನ್ನು ಉತ್ತರ ಪ್ರದೇಶ ಸಿಓಟ ಸಮೀಕ್ಷೆಯನ್ನು ನೋಡಿದ ಸಂದರ್ಭದಲ್ಲಿ ಏನು ಬಿಜೆಪಿಗೆ 25 ಮತ್ತು ಕಾಂಗ್ರೆಸ್ಗೆ 4 ಕೊಟ್ಟಿದೆ. ಸೊ ಒಟ್ಟಾರೆ ಇಲ್ಲಿ ಉತ್ತರ ಪ್ರದೇಶದಲ್ಲಿ ಹೈಯೆಸ್ಟ್ ಕಾನ್ಸ್ಟಿಟ್ಯೂನ್ಸಿ ಇರುವಂತ ಲೋಕಸಭಾ ಕ್ಷೇತ್ರ. ಸೊ ಹೀಗಾಗಿ ಈ ಬಾರಿ ಎಲ್ಲೋ ಒಂದ್ ಕಡೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವ್ರಿಗೆ ಈ ಬಾರಿ ಏನು ಚುನಾವಣೆಗೆ ಇಳಿತಾ ಇದ್ದಾರೆ, ಇದು ಕಾಂಗ್ರೆಸ್ಗೆ ಎಲ್ಲೋ ಒಂದ್ ಕಡೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನೋ ಸಾಧ್ಯತೆಗಳು ಹೆಚ್ಚಾಗಿದೆ. ಇಲ್ಲಿ ಈಗಾಗಲೇ ರಾಹುಲ್ ಗಾಂಧಿಯವರು ಈಗಾಗಲೇ ರ್ಯಾಲಿಯನ್ನು ಕೂಡ ನಡೆಸೋಕ್ಕೆ ಶುರು ಮಾಡಿದ್ದಾರೆ. ಇವತ್ತು ಅಮೇಥಿಯಲ್ಲೂ ಕೂಡ ರ್ಯಾಲಿಯನ್ನ ನಡೆಸಿದ್ದಾರೆ. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಪ್ರಿಯಾಂಕಾ ವಾದ್ರಾ ಅವರ ಓಟ್ಸ್ ಹೆಚ್ಚಾಗಿ ಈ ಬಾರಿ ಬೀಳಬಹುದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಪ್ರಿಯಾಂಕಾ ಅವ್ರಿಗೆ ಒಂದು ಜವಾಬ್ದಾರಿಯನ್ನು ಕೂಡ ನೀಡಿದ್ದಾರೆ. ಅಲ್ಲೂ ಕೂಡ ಅಷ್ಟು ಸುಲಭವಾಗಿ ಬಿಜೆಪಿಗೆ ಈ ಬಾರಿ ಉತ್ತರ ಪ್ರದೇಶದಲ್ಲಿ ವರ್ಕೌಟ್ ಆಗೋದು ಸುಲಭ ಅಲ್ಲ. ನೋಡೋಣ. ಇಲ್ಲಿ ಪ್ರಿಯಾಂಕಾ ವಾದ್ರಾ ಜೊತೆಗೆ ಜ್ಯೋತಿರಾದಿತ್ಯ ಸಿಂಧ್ಯಾ ಇಬ್ರು ಕೂಡ ಇದ್ದಾರೆ. ಕಾಂಗ್ರೆಸ್ ಪಕ್ಷವನ್ನ ಇಲ್ಲಿ ಗೆಲ್ಲಿಸೋದ್ರಲ್ಲಿ ಅವರು ಸಕ್ಸಸ್ ಆಗ್ತಾರಾ ಅನ್ನೋದನ್ನ ಬಹುಶಃ ನಮ್ಗಿನ್ನು 2-3 ತಿಂಗಳ ನಂತರ ಒಂದು ಸ್ವಲ್ಪ ಆದ್ರೂ ಕ್ಲಿಯರ್ ಪಿಕ್ಚರ್ ಸಿಗಲಿದೆ ಉತ್ತರ ಪ್ರದೇಶದಲ್ಲಿ. ಯೋಗಿ ಆದಿತ್ಯನಾಥ ಅಥವಾ ಪ್ರಿಯಾಂಕಾ ಅವರ ಅನ್ನೋದು ಒಂದು ಸ್ಪಷ್ಟ ಚಿತ್ರಣ ಸಿಗಲಿದೆ. ಈಗಾಗಲೇ ಅಲ್ಲಿ ಸಾಕಷ್ಟು ಗ್ರಾಮೀಣ ಭಾಗದಲ್ಲಿ ಒಂದು ಪ್ರಿಯಾಂಕಾ ಅವ್ರನ್ನ ಒಂದು ಗೌರವಿಸೋ ನಿಟ್ಟಿನಲ್ಲಿ ಈ ಬಾರಿ ಅವ್ರಿಗೆ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಸೊ ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚು ಮಹಿಳೆಯರು ಪ್ರಿಯಾಂಕಾ ಪರವಾಗಿ ಇರ್ತಾರೆ ಅನ್ನೋದು ರಾಹುಲ್ ಗಾಂಧಿಯವರ ಲೆಕ್ಕಾಚಾರ. ಸೊ ಹಾಗಾಗಿ ಈ ಬಾರಿ ಉತ್ತರ ಪ್ರದೇಶದಲ್ಲಿ ಒಂದು ಟಫ್ ಫೈಟ್ ಅಂತೂ ಇರುತ್ತೆ. ಇನ್ನು ವೆಸ್ಟ್ ಬೆಂಗಾಲ್ ಅಲ್ಲಿ ಒಟ್ಟು 42 ಎನ್ಡಿಎಗೆ 7 ಸೀಟ್, ಯುಪಿಎ 1. ಇಲ್ಲಿ ಬಿಜೆಪಿಗೆ ಅತಿ ಹೆಚ್ಚು ಸ್ಥಾನ ಸಿಗುವಂತಹ ಸಾಧ್ಯತೆಗಳು ಇದೆ, ಜೊತೆಗೆ ಟಿಎಂಸಿ ಪಕ್ಷ ಕೂಡ. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಎಲ್ಲಾದ್ರಲ್ಲೂ ಕೂಡ ಬಿಜೆಪಿಯನ್ನ ಸೋಲಿಸಬೇಕು ಅಂತ ಥರ್ಡ್ ಫ್ರಂಟ್ ಪಾರ್ಟೀಸ್ ಕೂಡ ಒಂದು ತಂತ್ರವನ್ನ ಎಣಿದಿದ್ದಾರೆ. ಸೊ ಇಲ್ಲಿ ಏನ್ ಆಗುತ್ತೆ ಅನ್ನೋದು ಕೂಡ ಬಹಳ ಲೆಕ್ಕಾಚಾರವನ್ನ ಹಾಕ್ಬೇಕಾಗತ್ತೆ. ಯಾಕಂದ್ರೆ ಉತ್ತರ ಪ್ರದೇಶದಲ್ಲಿ ಬಿಎಸ್ಪಿ ಎಸ್ಪಿ ಮೈತ್ರಿ ಮಾಡಿಕೊಂಡಿಲ್ಲ, ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಥರ್ಡ್ ಪಾರ್ಟೀಸ್ ಬಿಜೆಪಿನ ಸೋಲಿಸೋದಕ್ಕೆ ಎಲ್ಲಾ ರೀತಿ ತಂತ್ರವನ್ನ ಕೂಡ ಹಿಡಿದಿದ್ದಾರೆ. ಸೊ ಈ ಬಾರಿ ಆ ಚಾಲೆಂಜ್ ಕೂಡ ಬಿಜೆಪಿಗೆ ಇರುತ್ತೆ. ಈ ಎಲ್ಲಾ ಚಾಲೆಂಜಸ್ ಎಲ್ಲ ನೋಡ್ತಾ ಇದ್ದಾಗ ಬಿಜೆಪಿ ಅವ್ರಿಗೆ ಇಲ್ಲಿ ಎಷ್ಟು ಮಟ್ಟಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನೋದನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗುತ್ತೆ. ಸಿಓಟ ಸಮೀಕ್ಷೆ ಪ್ರಕಾರ ಅಫ್ಕೋರ್ಸ್ ಬಿಜೆಪಿ ಎಲ್ಲಾ ಕ್ಷೇತ್ರದಲ್ಲಿ ಹೈಯೆಸ್ಟ್ ಇದ್ರು ಕೂಡ ಒಂದ್ ರೀತಿ ನೆಕ್ ಟು ನೆಕ್ ಫೈಟ್ ಇರೋದಂತೂ ಸತ್ಯ. ಇನ್ನು ಬಿಹಾರದಲ್ಲಿ
ಬಿಜೆಪಿ ಎನ್ಡಿಎ 35 ಯುಪಿಎ 5 ಸೀಟ್ಸ್ ಅಂತ ತೋರಿಸ್ತಾ ಇದೆ ಗ್ರಾಫಿಕ್ ಪ್ಲೇಟ್ಸ್ ನಲ್ಲಿ ಚುನಾವಣೆ ಪೂರ್ವ ಸಮೀಕ್ಷೆಯಲ್ಲಿ. ಸೊ ಈ ಸಮೀಕ್ಷೆಗಳು ಈ ಹಿಂದಿನ ಚುನಾವಣೆಗಳಲ್ಲೂ ಕೂಡ ಸಾಕಷ್ಟು ಬಾರಿ ವರ್ಕೌಟ್ ಆಗಿದೆ. ಆದ್ರೆ 2 ತಿಂಗಳ ನಂತರ ಸಂಪೂರ್ಣವಾಗಿ ಚಿತ್ರಣವನ್ನ ಬದಲಾಗುತ್ತಾ ಅನ್ನೋದನ್ನ ನಾವು ಮುಂದೆ ನೋಡ್ಬೇಕಾಗ. ಮಹಾರಾಷ್ಟ್ರದಲ್ಲಿ ಒಟ್ಟು 48 ಕ್ಷೇತ್ರಗಳಲ್ಲಿ ಎನ್ಡಿಎಗೆ 16, ಯುಪಿಎ 28, ಉಳಿದ 4 ಅಂತ ಸಿಕ್ಕಿದೆ. ಇಲ್ಲೂ ಕೂಡ ಮಹಾರಾಷ್ಟ್ರದಲ್ಲಿ ಎನ್ಡಿಎ ಯುಪಿಎ ಇಲ್ಲಿ 28 ಸೀಟ್ಸ್ ಗೆಲ್ಲುವ ಚಾನ್ಸಸ್ ಇದೆ ಅಂತ ಸಿಒಟ ಸಮೀಕ್ಷೆ ಹೇಳ್ತಾ ಇದೆ. ಸೊ ಇಲ್ಲಿ ಮಹಾರಾಷ್ಟ್ರದಲ್ಲಿ ಕೆಲವೊಂದು ಲೆಕ್ಕಾಚಾರಗಳು ಅಥವಾ ಅಭಿವೃದ್ಧಿಯಲ್ಲಾಗಲಿ ಅಥವಾ ಮತ್ತೊಂದರಲ್ಲಾಗಲಿ ಎಲ್ಲೋ ಒಂದು ಕಡೆ ಜನ ಈ ಬಾರಿ ಸ್ವಲ್ಪ ಮನಸ್ಸನ್ನ ಬದಲಾಯಿಸಿರಬಹುದು ಅಂತ ಹೇಳಲಾಗ್ತಾ ಇದೆ ಈ ಸಮೀಕ್ಷೆ ಮುಖಾಂತರ. ಸೊ ಈ ಸಮೀಕ್ಷೆ ಬಹಳ ಒಂದು ರೀತಿ ರಾಜಕೀಯ ಪಕ್ಷಗಳಿಗೆ ಪ್ರಿಪರೇಟರಿ ಎಕ್ಸಾಮ್ಸ್ ಇದ್ದ ಹಾಗೆ, ಇದ್ರ ಮೇಲೆ ಅವರು ನಂತರ ಅದ್ರ ಮೇಲೆ ಇಂಪ್ರೂವೈಸ್ ಮಾಡ್ತಾ ಹೋಗ್ತಾರೆ. ಇನ್ನು ಮಧ್ಯಪ್ರದೇಶದಲ್ಲಿ 29 ಲೋಕಸಭಾ ಕ್ಷೇತ್ರದಲ್ಲಿ ಎನ್ಡಿಎ 23, ಯುಪಿಎ 6 ಅಂತ ಹೇಳಲಾಗ್ತಾ ಇದೆ ಚುನಾವಣೆ ಸಿಒಟ ಸಮೀಕ್ಷೆ ನಡೆಸಿದಂಥ ಸಂದರ್ಭದಲ್ಲಿ. ಸೊ ಹೀಗಾಗಿ ಒಟ್ಟಾರೆ ಇಲ್ಲಿ ಮಧ್ಯಪ್ರದೇಶದಲ್ಲಿ ಮೊನ್ನೆ ಪಂಚರಾಜ್ಯ ಚುನಾವಣೆ ಫಲಿತಾಂಶ ಕೂಡ ಇದರ ಮೇಲೆ ಲೋಕಸಭಾ ಚುನಾವಣೆ ಮೇಲೆ ಎಫೆಕ್ಟ್ ಆಗಲಿದೆ. ಮಧ್ಯಪ್ರದೇಶದಲ್ಲಿ 15 ವರ್ಷ ಕಾಲ ಬಿಜೆಪಿ ಆಡಳಿತವನ್ನು ನಡೆಸಿತು, ಆದರೆ ಈ ಬಾರಿ ಅಲ್ಲಿನ ವೋಟರ್ಸ್ ಕಾಂಗ್ರೆಸ್ಗೆ ಕೈ ಹಿಡಿದಿದ್ದಾರೆ. ಸೊ ಲೋಕಸಭಾ ಚುನಾವಣೆ ಮೇಲೂ ಕೂಡ ಅದು ಪರಿಣಾಮ ಬೀರಲಿದೆ. ಜೊತೆಗೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಬಗ್ಗೆ ಹೆಚ್ಚಿನ ಒಲವು ತೋರಿಸುತ್ತೆ ಅಂತ ಹೇಳಲಾಗ್ತಾ ಇದೆ ಈ ಸಮೀಕ್ಷೆಯಲ್ಲಿ. ಇನ್ನು ತಮಿಳುನಾಡಿನಲ್ಲಿ ಏನು ಯುಪಿಎ ಅಬ್ಬರಿಸಲಿದೆ ಅಂತ ಹೇಳಲಾಗ್ತದೆ. ಅಫ್ಕೋರ್ಸ್ ಇಲ್ಲಿ ತಮಿಳುನಾಡಿನಲ್ಲಿ ಹೆಚ್ಚಾಗಿ ಏನು ಈಗಾಗಲೇ ರಜನಿಕಾಂತ್ ಅವರು ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ. ಹೆಚ್ಚಾಗಿ ಸಿನಿಮಾ ನಟರು ಎಮೋಷನಲ್ ಪೀಪಲ್ ಅಲ್ಲಿರೋರು. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಅಲ್ಲಿ ಹೆಚ್ಚಾಗಿ ಬಿಜೆಪಿ ಹಿಂದಿನಿಂದಲೂ ಕೂಡ ಸಾಕಷ್ಟು ಬಾರಿ ಅಲ್ಲಿ ಏನು ಪಕ್ಷವನ್ನು ಕಟ್ಟಬೇಕು ಅಂತ ಹೋದರೂ ಕೂಡ ಅದು ಅಷ್ಟು ಮಟ್ಟಿಗೆ ವರ್ಕೌಟ್ ಆಗಿಲ್ಲ. ಸೊ ಈ ಬಾರಿ ತಮಿಳುನಾಡಿನಲ್ಲಿ AIDMK ಪಕ್ಷಕ್ಕೂ ಕೂಡ ಜನ ಒಲವನ್ನು ತೋರಿಸುವಂಥ ಸಾಧ್ಯತೆಗಳು ಬಹಳ ಕಮ್ಮಿ ಇದೆ. ಸೊ UPL 39 ಅಂತ ತೋರಿಸ್ತಾ ಇದೆ ಚುನಾವಣೆ ಏನೋ ಸಿಒಟ ಸಮೀಕ್ಷೆ ಪ್ರಕಾರ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಅಲ್ಲಿ ಬಿಜೆಪಿ ಇನ್ನೂ ನೆಲೆಯೂರೋದಕ್ಕೆ ಸಾಧ್ಯನೇ ಆಗಿಲ್ಲ ಇಲ್ಲಿವರೆಗೂ. ಸೊ ಈ ಬಾರಿ ಏನಾದರೂ ರಜನಿಕಾಂತ್ ನೇತೃತ್ವದಲ್ಲಿ ಏನಾದರೂ ಪಕ್ಷವನ್ನು ಮೈತ್ರಿ ಮಾಡಿಕೊಂಡ್ರೆ ಅಲ್ಲಿ ಒಂದು ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಯಾವ ಪಕ್ಷಕ್ಕೂ ಕೂಡ ಈ ಬಾರಿ ಬಹುಮತ ಸಿಗಲ್ಲ ಅಂತ ಹೇಳಲಾಗ್ತಾ ಇದೆ. ನಾವು ಈ ಫಿಗರ್ಸ್ ಅನ್ನ ನೋಡ್ತಾ ಇದ್ರೆ ಅಥವಾ ಸಿಒಟ ಸಮೀಕ್ಷೆಯನ್ನ ನೋಡುವಂತ ಸಂದರ್ಭದಲ್ಲಿ ಎಲ್ಲ ಒಂದು ರೀತಿ ಅತ್ಯಂತ ಫಲಿತಾಂಶ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನಾಯ್ತು ಅದೇ ರೀತಿ ಫಲಿತಾಂಶ ಬರುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಸೊ ಹೀಗಾಗಿ ಸಮೀಕ್ಷೆಯಲ್ಲಿ ಯಾವ ಪಕ್ಷಕ್ಕೂ ಕೂಡ ಬಹುಮತ ಸಿಗಲ್ಲ. ಹಾಗಿದ್ರೆ ಒಂದು ವೇಳೆ ಬಹುಮತ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ಬೋದು? ಥರ್ಡ್ ಫ್ರಂಟ್ ಪಾರ್ಟೀಸ್ ಜೊತೆ ಏನಾದ್ರೂ ಮೈತ್ರಿ ಮಾಡ್ಕೊಳ್ಳುತ್ತಾ ಕಾಂಗ್ರೆಸ್? ಸೊ ಹೀಗಾಗಿ ಬಿಜೆಪಿ ಏನ್ ಮಾಡ್ಬೋದು? ಎಲ್ಲೆಲ್ಲಿ ಅವರು ಮೈತ್ರಿ ಮಾಡಿಕೊಳ್ಳುವಂತ ಚಾನ್ಸಸ್ ಇದೆ? ಸೊ ಹೀಗಾಗಿ ಈ ಬಾರಿ ಬಿಜೆಪಿಗೆ ಕಳೆದ ಬಾರಿ ಲೋಕಸಭಾ ಚುನಾವಣೆಗೆ ಇದ್ದಂತ ಕಾನ್ಫಿಡೆನ್ಸ್ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಇಲ್ಲ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಮೊನ್ನೆ ಪಂಚರಾಜ್ಯ ಚುನಾವಣೆ ನಂತರ ಕೂಡ ಎಲ್ಲೋ ಒಂದ್ ಕಡೆ ಬಿಜೆಪಿ ನಡುಗಿದೆ ಅಂತಾನೆ ಹೇಳ್ಬೋದು. ಹೀಗಾಗಿ ಮೋದಿ ಅವರು ಹೆಚ್ಚಾಗಿ ಯೋಜನೆಗಳನ್ನ ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ಈ ಯೋಜನೆಗಳು ನಿಜಕ್ಕೂ ವೋಟರ್ಸ್ ಆಗಿ ಕನ್ವರ್ಟ್ ಆಗುತ್ತಾ, ವೋಟ್ ಆಗಿ ಕನ್ವರ್ಟ್ ಆಗುತ್ತಾ ಅನ್ನೋದನ್ನ ನಾವು ಮುಂದಿನ ದಿನಗಳ ಕಾದು ನೋಡ್ಬೇಕಾಗುತ್ತೆ. ಆದ್ರೆ ಇಲ್ಲಿ ಫಲಿತಾಂಶವನ್ನ ನೋಡ್ತಾ ಇದ್ರೆ ಕಾಂಗ್ರೆಸ್ ಆಗ್ಲಿ, ಬಿಜೆಪಿ ಆಗ್ಲಿ, ಅಥವಾ ಥರ್ಡ್ ಫ್ರಂಟ್ ಪಾರ್ಟೀಸ್ ಆಗಿರ್ಲಿ, ಯಾರಿಗೂ ಕೂಡ ಒಂದು ಸ್ಪಷ್ಟ ಬಹುಮತ ಸಿಗೋದಿಲ್ಲ ಅನ್ನೋದನ್ನ ಮಾತ್ರ ಈ ಸಿಒಟ ಸಮೀಕ್ಷೆಯಲ್ಲಿ ನಾವು ನೋಡಬಹುದು.